ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಸಪ್ನ. ಲೋಕಸಭಾ ಚುನಾವಣೆ ಘೋಷಣೆಯಾದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿ ಕಿ ಗ್ಯಾರಂಟಿ ಹೆಸರಿನಲ್ಲಿ ತಮ್ಮ ಸರ್ಕಾರದ ಸಾಧನೆಗಳು ಮತ್ತು ಬಿಜೆಪಿ ಚುನಾವಣಾ ಭರವಸೆಗಳ ಬಗ್ಗೆ ಮಾತಾಡ್ತಾ ಇದ್ರು. ತಮ್ಮ ಸರ್ಕಾರವನ್ನ ತಾವೇ ಶ್ಲಾಘಿಸ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂತೆ ಅವರು ಭಾಷಣದ ಪರಿ ಬದಲಾಯಿತು. ಏಪ್ರಿಲ್ 21ರಂದು ರಾಜಸ್ಥಾನದ ಬನ್ಸ್ವಾರದಲ್ಲಿ ತಮ್ಮ ಭಾಷಣದ ಗೇರ್ ಬದಲು ಮಾಡಿದ ಮೋದಿ ಅವರು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆಯ ಮುಸ್ಲಿಂ ಲೀಗ್ ದಾಖಲೆಯಂತಿದೆ ಎಂಬ ಮಾತಿನೊಂದಿಗೆ ಅತ್ಯಂತ ಧ್ರುವೀಕರಣದ ಹಾಗೂ ದ್ವೇಷ ವಿಷ ಮಿಶ್ರಿತ ಭಾಷಣದ ಸುರಿಮಳೆಗೈದರು. ಅದೇ ಭಾಷಣದಲ್ಲಿ ಮುಸ್ಲಿಮರನ್ನ ನುಸುಳುಕೋರರು ಮತ್ತು ಹೆಣ್ಣು ಮಕ್ಕಳನ್ನ ಹೊಂದಿರುವವರು ಅಂತ ಬಿಂಬಿಸಿದ್ರು. ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗ್ ಕಾ ಘೋಷಣಾ ಪತ್ರ ದಿಖ್ತಾ ಹೈ ಘೋಷಣಾ ಪತ್ರ ಮೇ ಇನ್ಹೋನೆ ಕಹಾ ಹೈ ದೇಶ್ ಕೆ ಸಂಸಾಧನೋ ಪರ್ ಪಹಲಾ ಹಕ್ ಮುಸಲ್ಮಾನೋ ಕಾ ಹೈ ವಿರಾಸತ್ ಟ್ಯಾಕ್ಸ್ ಲೇಂಗೆ. ಅಂದಿನಿಂದ ಪ್ರಧಾನಿಯವರ ಭಾಷಣಗಳು ಅಲ್ಪಸಂಖ್ಯಾತರನ್ನ ಕಾಂಗ್ರೆಸ್ ನಾನಾ ರೀತಿಯಲ್ಲಿ ಓಲೈಸ್ತಾ ಇದೆ. ಕಾಂಗ್ರೆಸ್ ಜನರ ಸಂಪತ್ತು ಮತ್ತು ರಾಜ್ಯದ ಸಂಪನ್ಮೂಲಗಳನ್ನ ಮುಸ್ಲಿಮರಿಗೆ ಹಂಚೋದಕ್ಕೆ ಯೋಜಿಸಿದೆ, ಪಾಕಿಸ್ತಾನದೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಅಂತ ಕಾಂಗ್ರೆಸ್ ವಿರುದ್ಧ ಸುಳ್ಳುಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಸೂತ್ರ ಸೋನೆ ಕಾ ಕೀಮತ್ ಕಾ ಮುದ್ದಾ ನಹೀ ಹೈ ಉಸ್ಕೆ ಜೀವನ್ ಕೆ ಸಪ್ನೋ ಸೆ ಜುಡಾ ಹುವಾ ಹೈ ತುಮ್ ಉಸೆ ಛಿನ್ನೆ ಕಿ ಬಾತ್ ಕರ್ ರಹೇ ಹೋ ಅಪ್ನೆ ಮ್ಯಾನಿಫೆಸ್ಟೋ ಮೇ ಗೋಲ್ ಲೇ ಲೇಂಗೆ ಸಬ್ಕೋ ವಿತರಿತ್ ಕರ್ ದೇಂಗೆ. ಮೋದಿಯ ಹೇಳಿಕೆಗಳನ್ನ ಕೇಂದ್ರದ ಸಚಿವರು ಪಕ್ಷದ ನಾಯಕರು ತಮ್ಮ ಚುನಾವಣಾ ಪ್ರಚಾರಗಳಲ್ಲಿ ಪ್ರತಿಧ್ವನಿಸ್ತಾ ಇದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರಿಂದ ಹಿಡಿದು ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅನುರಾಗ್ ಠಾಕೂರ್ ವರೆಗೆ ಎಲ್ಲರೂ ಒಂದೇ ರಾಗ ಹಾಡ್ತಾ ಇದ್ದಾರೆ. ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ಅಲ್ಪಸಂಖ್ಯಾತರು ಮತ್ತು ತೀವ್ರ ಎಡಪಂಥೀಯರಿಗೆ ಹೊರಗುತ್ತಿಗೆ ನೀಡಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇತ್ತೀಚೆಗೆ ಆರೋಪ ಮಾಡಿದ್ರೆ, ಅನುರಾಗ್ ಠಾಕೂರ್ ಹಿಮಾಚಲ ಪ್ರದೇಶದಲ್ಲಿ ನಿಮ್ಮ ಮಕ್ಕಳ ಆಸ್ತಿ ಅವರ ಬಳಿನೇ ಇರಬೇಕಾ ಅಥವಾ ಮುಸ್ಲಿಮರ ಪಾಲಾಗಬೇಕೆ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದರು. ಇಂತಹ ಹೇಳಿಕೆಗಳು ಜೂನ್ 1ರಂದು ಚುನಾವಣೆಗೆ ತೆರೆ ಬೀಳೋವರೆಗೂ ಬಿಜೆಪಿ ಪ್ರಚಾರದಲ್ಲಿ ಮರುಕಳಿಸ್ತಾನೆ ಇರ್ತವೆ. ಮೋದಿಯಿಂದ ಹಿಡಿದು ಬಿಜೆಪಿಯ ಸ್ಥಳೀಯ ನಾಯಕರವರೆಗೂ ಎಲ್ಲರ ಬಾಯಿಯಲ್ಲಿಯೂ ದ್ವೇಷದ ಭಾಷಣಗಳು ಉದುರ್ತಾ ಇದ್ದಾವೆ. ಕಾಂಗ್ರೆಸ್ ಕೆ ಘೋಷಣಾ ಪತ್ರ ಮೇ ಕಾಂಗ್ರೆಸ್ ಕೆ ಹಾಥ್ ಕೆ ಸಾಥ್ ವಿದೇಶಿ ತಾಕತೋಂ ಕಾ ಹಾಥ್ ನಜರ್ ಆತಾ ಹೈ ಜೋ ಆಪ್ಕಿ ಸಂತಾನ್ ಕಿ ಸಂಪತ್ತಿ ಮುಸಲ್ಮಾನ್ ಕೋ ದೇನಾ ಚಾಹತೆ ಹೈ ಜೋ ದೇಶ್ ಕೆ ಪರಮಾಣು ಹಥಿಯಾರ್ ಕೋ ಖತಮ್ ಕರ್ನಾ ಚಾಹತೆ ಹೈ ಜೋ ಜಾತಿವಾದ್ ಪರ್ ಕ್ಷೇತ್ರವಾದ್ ಪರ್ ದೇಶ್ ಕೋ ಬಾಂಟನಾ ಚಾಹತೆ ಹೈ ಟುಕಡೆ ಟುಕಡೆ ಗ್ಯಾಂಗ್ ಆಜ್ ಕಾಂಗ್ರೆಸ್ ಕೋ ಪೂರಿ ತರಹ ಸೆ ಘೇರ್ ಚುಕಿ ಹೈ ಕಾಂಗ್ರೆಸ್ ಕಿ ಸೋಚ್ ಪರ್ ಕಬ್ಜಾ ಕರ್ ಚುಕಿ ಹೈ ತಾಯ ಆಪ್ಕೋ ಕರ್ನಾ ಹೈ ಯಾ ಟುಕಡೆ ಟುಕಡೆ ಗ್ಯಾಂಗ್ ವಾಲಿ ಕಾಂಗ್ರೆಸ್ ಕೆ ಸಾಥ್ ಜಾನಾ ಹೈ ಯಾ ಏಕ್ ಭಾರತ್ ಶ್ರೇಷ್ಠ ಭಾರತ್ ಬನಾನೆ ವಾಲೆ ನರೇಂದ್ರ ಮೋದಿ ಕೆ ಸಾಥ್ ಖಡೆ ಹೋ ಜಾನಾ ಹೈ. ಈ ಚುನಾವಣೆ ಮೋದಿಯ ನಿಜ ಸ್ವರೂಪವನ್ನೇ ಬಿಚ್ಚಿಡ್ತಾ ಇದೆ. ಮೋದಿಯವರು ತಮ್ಮ ಅಭಿವೃದ್ಧಿ ಕಾರ್ಯಗಳ ಪ್ರಚಾರದಿಂದ ವಿಮುಖರಾಗಿ ಕ್ಷಮಿಸಲಾಗದ ಕೋಮು ಧ್ರುವೀಕರಣದ ಭಾಷಣದೊಂದಿಗೆ ಪ್ರಚಾರ ನಡೆಸ್ತಾ ಇದ್ದಾರೆ. ಅವರ ಭಾಷಣದ ಸ್ವರೂಪವು ವಿರೋಧ ಪಕ್ಷಗಳು ಸೇರಿದಂತೆ ಹಲವರ ಸಿಟ್ಟಿಗೆ ಕಾರಣ ಆಗಿದೆ. ಮೋದಿಯವರು ತಾವು ಹೊಂದಿರೋ ಪ್ರಧಾನಿ ಹುದ್ದೆಯ ಘನತೆಯನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹಲವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲ 2 ಹಂತದ ಚುನಾವಣೆಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗಿದ್ದು ಮೋದಿ ಅವರನ್ನ ಆತಂಕಕ್ಕೆ ದೂಡಿದೆ. ಕಡಿಮೆ ಮತದಾನ ಆಡಳಿತ ವಿರೋಧಿ ಅಲೆ ಮತ್ತು ಸರ್ಕಾರದ ಮೇಲಿನ ಅಸಹನೆಯ ಪ್ರತೀಕ ಆಗಿದೆ. ಹೀಗಾಗಿ ಮೋದಿ ತಮ್ಮ ತಂತ್ರವನ್ನ ಬದಲಿಸಿದ್ದಾರೆ ಅಂತ ರಾಜಕೀಯ ತಜ್ಞರು ಹೇಳ್ತಾರೆ. ಪಾರ್ ಅಂತ ಹೇಳ್ತಾ ಇದ್ದ ಮೋದಿಗೆ ತಾವು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ತಮ್ಮ ಗೆಲುವು ಸಾಧ್ಯ ಇಲ್ಲ. ಬೆಲೆ ಏರಿಕೆ ಮತ್ತು ನಿರುದ್ಯೋಗದಂತಹ ಮೂಲಭೂತ ಸಮಸ್ಯೆಗಳು ನೆಲದಲ್ಲಿ ಚರ್ಚೆ ಆಗ್ತಾ ಇರುವಾಗ ಅವರ ಸಾಧನೆಯ ಪ್ರಚಾರಗಳು ಬಿಜೆಪಿಯ ಕೈ ಹಿಡಿತಾ ಇಲ್ಲ ಎಂಬುದನ್ನ ಈ 2 ಹಂತದ ಮತದಾನ ಸೂಚಿಸಿದೆ. ಇದರಿಂದ ಆತಂಕಕ್ಕೆ ಒಳಗಾಗಿರೋ ಮೋದಿ ಬಿಜೆಪಿಯ ನಿಜ ಸ್ವರೂಪ ಸಿದ್ಧಾಂತ ಸೂತ್ರದ ಮೂಲಕ ಮುಸ್ಲಿಂ ಸಮುದಾಯವನ್ನ ವೈರಿಗಳಾಗಿ ಚಿತ್ರಿಸೋದು, ಪ್ರತಿಪಕ್ಷಗಳನ್ನ ಬೆದರಿಸೋದು ಹಾಗೂ ಬಿಜೆಪಿ ಕಾರ್ಯಕರ್ತರು ಮತ್ತು ಮತದಾರರನ್ನ ಮುಸ್ಲಿಂ ಸಮುದಾಯದ ವಿರುದ್ಧ ಹುರಿದುಂಬಿಸುವ ಅಜೆಂಡಾವನ್ನ ಬಲವಾಗಿ ಪ್ರತಿಪಾದಿಸ್ತಾ ಇದ್ದಾರೆ. ಔರ್ ಪಹಲೆ ಜಬ್ ಉನ್ಕಿ ಸರ್ಕಾರ ಥಿ ಉನ್ಹೋನೆ ಕಹಾ ಥಾ ಕಿ ದೇಶ್ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ ಇಸ್ಕಾ ಮತ್ಲಬ್ ಯೆ ಸಂಪತ್ತಿ ಇಕಟ್ಟಿ ಕರ್ಕೆ ಕಿಸ್ಕೋ ಬಾಟೆಂಗೆ ಜಿನ್ಕೆ ಜಾದಾ ಬಚ್ಚೆ ಹೈ ಉನ್ಕೋ ಬಾಟೆಂಗೆ ಘುಸ್ಪೇಟೋ ಕೋ ಬಾಟೆಂಗೆ ಕ್ಯಾ ಆಪ್ಕಿ ಮೆಹನತ್ ಕಿ ಕಮಾಯಿ ಕಾ ಪೈಸಾ ಘುಸ್ಪೇಟೋ ಕೋ ದಿಯಾ ಜಾಯೆಗಾ
आपको मंजूर है ये? ये कांग्रेस का मैनिफेस्टो कह रहा है। ಆದ್ರೆ ಪ್ರಧಾನಿಯವರ ಧ್ರುವೀಕರಣದ ದ್ವೇಷ ಭಾಷಣದ ಬಗ್ಗೆ ಆಶ್ಚರ್ಯ ಪಡೋ ಅಗತ್ಯ ಏನಿಲ್ಲ. ಯಾಕಂದ್ರೆ ಮೋದಿಯವರು ತಮ್ಮ ರಾಜಕೀಯ ವೃತ್ತಿ ಜೀವನದಲ್ಲಿ ಮಾರ್ಗದರ್ಶಿ ಶಕ್ತಿಯಾಗಿರುವ ಆರ್ಎಸ್ಎಸ್ ಅಜೆಂಡಾವನ್ನ ಬಹಿರಂಗಪಡಿಸ್ತಾ ಇದ್ದಾರೆ. ಆರ್ಎಸ್ಎಸ್ 1925 ಹಿಂದೂ ಪಾರಮ್ಯದ ಸಿದ್ಧಾಂತ ಮತ್ತು ಹಿಂದೂ ರಾಷ್ಟ್ರದಲ್ಲಿ ಮುಸ್ಲಿಮರನ್ನ ಎರಡನೇ ದರ್ಜೆಯ ಪ್ರಜೆಗಳಾಗಿ ಕೆಳಮಟ್ಟಕ್ಕಿಡಿಸೋ ಅಜೆಂಡಾವನ್ನ ಜಾರಿಗೆ ತರೋದಕ್ಕೆ ಯತ್ನಿಸ್ತಾ ಇದೆ. ಈ ಆರ್ಎಸ್ಎಸ್ನಲ್ಲಿ ಹಲವಾರು ವರ್ಷಗಳನ್ನ ಕಳೆದಿರೋ ನರೇಂದ್ರ ಮೋದಿ ಅವರ ಸ್ವರೂಪವನ್ನ ಈ ಚುನಾವಣೆ ಬಹಿರಂಗಪಡಿಸ್ತಾ ಇದೆ. ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಈಗ ದೇಶದ ಪ್ರಧಾನಿಯಾಗಿ ಮೋದಿ ಅವರು ಆರ್ಎಸ್ಎಸ್ ಕಾರ್ಯಸೂಚಿಯನ್ನ ಕಾರ್ಯಗತಗೊಳಿಸುವಲ್ಲಿ ನಿರಂತರ ಪ್ರಯತ್ನದಲ್ಲಿದ್ದಾರೆ. 2002 1000 ಹೆಚ್ಚು ಮುಸ್ಲಿಮರನ್ನ ಕೊಂದ ಗೋಧ್ರಾ ಹತ್ಯಾಕಾಂಡ ಪ್ರಕರಣದಲ್ಲಿ ಮೋದಿ ಅವರನ್ನ ನ್ಯಾಯಾಲಯ ಖುಲಾಸೆಗೊಳಿಸಿದೆ. ಆದ್ರೂ ಆಗ ಮೋದಿ ಅವರೇ ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು. ಕಾಶ್ಮೀರದಲ್ಲಿ 370 ವಿಧಿಯನ್ನ ತೆಗೆದುಹಾಕುವ ಮೋದಿ ಸರ್ಕಾರದ ನಿರ್ಧಾರ ಅಂತರ್ಧರ್ಮೀಯ ವಿವಾಹಗಳ ವಿರುದ್ಧದ ಕ್ರಮ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮತ್ತು ಏಕರೂಪ ನಾಗರಿಕ ಸಂಹಿತೆಯ ಪರಿಚಯ, ಇವೆಲ್ಲವೂ ಆರ್ಎಸ್ಎಸ್ ಪ್ರಚಾರಕರಾಗಿ ಮೋದಿ ಕಲಿತ ಪಾಠಗಳಿಗೆ ಅನುಗುಣ ಆಗಿದಾವೆ. ಅಭಿ ತೋ ಚುನಾವ್ ಬಾಕಿ ಹೇ ಲೇಕಿನ್ ಮೇರೆ ಪಾಸ್ ಜುಲೈ ಆಗಸ್ಟ್ ಸಿತಂಬರ್ ಕೆ ಡೇಟ್ ಪಡೆ ಹುಯೇ ನಿಮಂತ್ರಣ ದೇಕರ್ ಕೆ ಇಸ್ಕಾ ಅರ್ಥ ಹೈ ಕಿ ದುನಿಯಾ ಕೆ ವಿಭಿನ್ನ ದೇಶ ಭೀ ಬಿಜೆಪಿ ಕಿ ಸರ್ಕಾರ ಕಿ ವಾಪಸಿ ಕೋ ಲೇಕರ್ ಪೂರಿ ತರಹ ಅಸ್ವಸ್ಥ ಹೈ. ದುನಿಯಾ ಕ ಹರ್ ದೇಶ ಜಾನ್ತಾ ಹೈ, ದುನಿಯಾ ಕಿ ಹರ್ ಶಕ್ತಿ ಜಾನ್ತಿ ಹೈ, ಆಯೇಗಾ ತೋ. ಮೋದಿ ಅವರ ಭಾಷಣಗಳು ಯಾವಾಗಲೂ ಮುಸ್ಲಿಮರನ್ನ ಜಿಹಾದಿಗಳು, ಪಾಕಿಸ್ತಾನಿ ಭಯೋತ್ಪಾದಕರ ಸಂಬಂಧಿಗಳು ಎಂಬ ಆರೋಪಗಳ ಮೇಲೆ ಕೇಂದ್ರೀಕೃತ ಆಗಿರ್ತವೆ. ಇತ್ತೀಚಿನ ಅವರ ಭಾಷಣಗಳು ಹೀಗೆ ಮಾತನಾಡಿದ್ರೆ ನಾವು ಗೆದ್ದೇ ಗೆಲ್ತೇವೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಿಂದ ಕೂಡಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ. ನೆಲದಲ್ಲಿ ಮೋದಿ ಅಲೆ ಇಲ್ದಿದ್ರೂ ಕೂಡ ಮಾಧ್ಯಮಗಳು ಹಾಗೂ ಹಲವು ಸಮೀಕ್ಷೆಗಳು 10 ಆಡಳಿತ ನಡೆಸಿದ ನಂತರನೂ ಮೋದಿ ಜನಪ್ರಿಯತೆ ಇನ್ನೂ ಕುಸಿದಿಲ್ಲ, ಈ ಚುನಾವಣೆಯಲ್ಲಿಯೂ ಕೂಡ ಅವರು ಗೆಲುವಿನ ಹಾದಿಯಲ್ಲಿದ್ದಾರೆ ಅಂತ ತೋರಿಸೋ ವರದಿಗಳಿಂದ ಮೋದಿ ಉತ್ತೇಜಿತರಾಗಿದ್ದಾರೆ. ಇದರೊಂದಿಗೆ ಪ್ರತಿಪಕ್ಷಗಳ ಮೈತ್ರಿಯಲ್ಲಿ ಉಂಟಾಗಿದ್ದ ಅಸ್ತವ್ಯಸ್ತತೆಯು ಮೋದಿ ಅವರನ್ನ ಮತ್ತಷ್ಟು ಪ್ರೇರೇಪಿಸಿದೆ ಅಂತ ಹೇಳಲಾಗ್ತಾ ಇದೆ. ಜಬ್ ತಕ್ ಮೋದಿ ಜಿಂದಾ ಹೈ ಮೈನ್ ದಲಿತೋ ಕಾ ಆರಕ್ಷಣ, ಆದಿವಾಸಿಯೋ ಕಾ ಆರಕ್ಷಣ, ಓಬಿಸಿ ಕಾ ಆರಕ್ಷಣ, ಮುಸಲ್ಮಾನೋ ಕೋ ಧರ್ಮ ಕೆ ಆಧಾರ ಪರ್ ನಹೀ ದೇನೆ ದೂಂಗಾ, ನಹೀ ದೇನೆ ದೂಂಗಾ, ನಹೀ ದೇನೆ ದೂಂಗಾ. ಮೋದಿ ನೇತೃತ್ವದ ಬಿಜೆಪಿಯು ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಮತ್ತು ಮುಸ್ಲಿಂ ಪರ ಅಂತ ಬಿಂಬಿಸ್ತಾ ಇದೆ. ಈ ಮೂಲಕ ಸ್ಪಷ್ಟವಾಗಿ ಮೋದಿ ಅಜೇಯ ಎಂಬುದನ್ನ ಪ್ರದರ್ಶಿಸುವುದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ. ಆದ್ರೆ ನಿರುದ್ಯೋಗ, ಬಡತನ, ಬೆಲೆ ಏರಿಕೆ, ರೈತರ ಆತ್ಮಹತ್ಯೆಗಳು, ದುಬಾರಿ ಜೀವನ, ನಾನಾ ಸಂಕಷ್ಟಗಳಿಂದ ಬಳಲ್ತಾ ಇರೋ ದೇಶದ ಜನರು ಮೋದಿ ಅವರ ದ್ವೇಷ ಭಾಷಣಕ್ಕೆ ಮರಳಾಗೋದಿಲ್ಲ ಎಂಬುದು ಸ್ಪಷ್ಟ ಆಗಿದೆ. ಮೋದಿ ಆಡಳಿತದ ಬಗ್ಗೆ ಜನರು ಅಸಮಾಧಾನಗೊಂಡಿದ್ದಾರೆ ಎಂಬುದನ್ನ ಕಳೆದ 2 ಮತದಾನಗಳು ಸೂಚಿಸಿದಾವೆ. ಹೀಗಾಗಿ ಈ ಬಾರಿ ಮೋದಿ ಅವರು ಹಿಂದುತ್ವ, ಮುಸ್ಲಿಂ ದ್ವೇಷ, ಬಿಜೆಪಿಗೆ ಅಧಿಕಾರ ನೀಡೋದಿಲ್ಲ ಎಂಬುದು ಜನರ ಮಾತುಗಳಲ್ಲಿಯೂ ಸ್ಪಷ್ಟವಾಗಿ ಕೇಳ್ಬರ್ತಾ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.